ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು 1ನೇ ತಾರೀಕು, ನಾನು ನನ್ನ ಮನೆ ಹತ್ರ ಇದ್ದೀನಿ. ಐಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್. ಓಕೆ, ಇವತ್ತು ಸಂಜೆ 1:08 ಸೋಕಾಲ್ಡ್ 20 ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕಿಬಿಡು, ಮೋಸ್ಟ್ಲಿ ಗನ್ನು ಇತ್ತು ಅನಿಸುತ್ತೆ. ಓಕೆ, ಇದು ನಮ್ಮ ಮನೆ. ಓಕೆ, ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕೆ ಬಂದಿದ್ರು. ಆನ್ ಟೈಮ್ ನಾನು ಕೊಡಗಲಿ ಪೊಲೀಸರಿಗೆ ಹೇಳಿದೆ, ಹೇಳ್ತೀನಿ ಅಂತಂದರೆ ನಾನು ಏನೋ ವಯಸ್ಸಲ್ಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಬಂದವರೆ, ಮೋಸ್ಟ್ಲಿ ಜಗದೀಶನ್ ಮಾಡ್ರಮ್ಮ ಅವಳಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ. ನಾನು ವಯಸ್ಸಲ್ಲಾಗಿ ಫೋನ್ ಮಾಡಿದ್ಮೇಲೆ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆ ಬಂದಿದ್ದಾರೆ. ಹೆಚ್ಚು ಕಮ್ಮಿ 20 ಜನ ಇದ್ದರು. ದೇ ಕ್ಲೇಮ್ ಟು ಬಿ BJP. ಓಕೆ, ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಲಮ್ ಹುಡುಗರು, ದೇ ಎಲ್ಲ 2-ವೀಲರ್ಸಲ್ಲಿ ಬಂದಿದ್ದರು. 20-25 ಜನ ಇದ್ದರು. ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಅಂತ ಕಿರ್ಚಾಡಿದ್ರು. ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಅವರು ಅಲರ್ಟ್ ಆಗಿಬಿಟ್ಟು ಮಾಡ್ಬಿಟ್ರು. ಆಮೇಲೆ ನಾವು ಅಲ್ಲ ನಾನು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ ಒಬ್ಬನದ್ರಲ್ಲಿ, ಏ ಇನ್ಸ್ಪೆಕ್ಟರ್ ಮಹೇಶ ನಮಗೆ ಗೊತ್ತು ಬಿಡು, ನಮ್ಮ ಏನೋ MP ಶೋಭಾ ಕರಂದ್ಲಾಜನೆ ಹಾಕ್ಸ್ಕೊಂಡ್ರು ಅಂತಾರೆ. ಸೊ ನನಗೇನಿಸುತ್ತೆ ಅಂತಂದರೆ, ಆ್ಯಂಡ್ ದೇ ಆಲ್ಸೋ ಟು ಕ್ಲೇಮ್ ದಟ್ ಏನೋ ನಾವು ಈ XCM CD ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ. ಆ್ಯಂಡ್ ದೇ ಐ ಡೋಂಟ್ ನೋ ವಾಟ್ ವಾಸ್ ದರ್ ಇಂಟೆನ್ಷನ್, ಬಟ್ ಒಂದೊಂದು ನಿಜ, ಅದು ನಿಜ ಅಂತ ಅವರು ಒಳ್ಳೇದಂತೂ ಮಾಡೋಕೆ ಬಂದಿರಲಿಲ್ಲ. ಆಮೇಲೆ ನಮಸ್ಕಾರ. ಓಕೆ, ಏನ್ಯಾವ ಆಲ್ರೆಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತಂದ್ರು. ನಾನು ಸ್ಟೇಷನ್ಗೆ ಹೋಗಲ್ಲ, ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಬರ್ತೀನಿ, ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ತೀನಿ, ನಾನು ಮಾಡ್ಕೊಂಡಿದ್ದೀನಿ. ಪೊಲೀಸ್ ಕಮಿಷನರ್ ದಯಾನಂದ್, ಕೊಡಗಲಿ ಇನ್ಸ್ಪೆಕ್ಟರ್ ಮಹೇಶ, ನನಗೇನು ಸೆಕ್ಯೂರಿಟಿ ಏನು ಬೇಡ, ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ. ಬಟ್ ಒಂದೊಂದು ನಿಜ, ಸೆಲ್ಫ್ ಡಿಫೆನ್ಸಲ್ಲಿ ಐ ವಿಲ್ ಟೀಚ್ ದಮ್ ಎ ಲೆಸನ್. ಎನ್ಸ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರು, ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್. ನನಗೆ ಗೊತ್ತು ನಿಮ್ಗಳಿಗೆ ನಮ್ಮಂಥವ್ರು ಸತ್ರ ವಿಷಯ, ನಾವು ಸಾಯಲ್ಲ. ಮಹೇಶ ಕೊಡಗಲಿ ಇನ್ಸ್ಪೆಕ್ಟ್ರೆ ದಯಾನಂದು, ನಾವ್ಯಾರು ಸಾಯಲ್ಲ. ನಾವು ಸೆಲ್ಫ್ ಡಿಫೆನ್ಸಲ್ಲಿ ನನಗೂ ಗೊತ್ತಿದೆ, ಒಬ್ಬ ಲಾಯರ್ ಆಗಿ ಐ ನೋ ಔ ಟು ಯೂಸ್ ದ ಸೆಲ್ಫ್ ಡಿಫೆನ್ಸ್. ಯು ವಿಲ್ ಸಿ ವಾಟ್ ಸೆಲ್ಫ್ ಡಿಫೆನ್ಸ್ ಐ ಆಮ್ ಗೋಯಿಂಗ್ ಟು ಯೂಸ್. ಓಕೆ, ಸೆಕ್ಯೂರಿಟಿ ಸದ್ಯ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅವ್ನು ಮಾಯ ಇವ್ನು ಅವ್ನು ವಯಸ್ಸಲ್ಲ ಅವ್ನು ಹೇಳ್ತಾ ಇದ್ದ, ಸರ್ ನಮ್ಮ ಹತ್ರನೇ ಮೆಲ್ಲಿಲ್ಲ ಸರ್, ನಮ್ಗೆ ಯಾರನ್ನ ಹೊಡೆದ್ರೆ ಕಾಪಾಡಿರಲಿಲ್ಲ ಅಂತ ಇದ್ದ. ಕೊಡಗಲಿ ಪೊಲೀಸರು ನಾನು ಹೊಡೆದ್ರೆ ಅವ್ರ ಹತ್ರ ಮೆನ್ನಿಲ್ಲಂತೆ, ಅವ್ರ ಹತ್ರ ಗನ್ ಇಲ್ಲ ಅಂತೆ, ಅದನ್ನು ಹೇಳ್ದ. ಏನು ಮಾಡೋಕ್ಕಾಗತ್ತೆ, ಏನ್ಯಾವ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸ್ಗಳನ್ನು ಕಳೆದ 1.5 ತಿಂಗಳಿಂದ ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ. ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ನಾವು ವಿ ಕ್ಲೇಮ್ಡ್ ಇಟ್ಟ, ಯಾವ ಪ್ರೊಸೀಜರ್ ಮಾಡಲಿ. ನಾನು ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದರೆ ಸುಮ್ಮನೆ ಅವರೇ, ನೋಡಿ ನೋಡಿ ನಮ್ಮ ಮನೆ ನೋಡಿ ಹೆಂಗಿದೆ. ನನ್ನ ಹತ್ರ ಐ ಹ್ಯಾವ್ ಮೈ ಓನ್ ಸೆಲ್ಫ್ ಡಿಫೆನ್ಸ್. ಅಲ್ಲ ಸಿದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೊಳಕ್ಕೆ ಆಗಲ್ಲ, ಇನ್ನು ನಮ್ಮಂಥವ್ರನ್ನೇ ಕಾಪಾಡ್ತಾರೆ. ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರ ಮೇಲೆ ಡಿಪೆಂಡ್ ಆಗಿಲ್ಲ. ಐ ಹ್ಯಾವ್ ಮೈ ಓನ್ ಅರೇಂಜ್ಮೆಂಟ್. ಸೆಲ್ಫ್ ಡಿಫೆನ್ಸ್ ಅಂದರೆ ಏನು ಅಂತ, ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಓಕೆ, ಐ ಆಮ್ ಈಕ್ವಲ್ ಇಕ್ವೇಡ್. ಮಮ್ಮ ಇರೇ ತುಂಬ ಥ್ಯಾಂಕ್ಸು, ಶೋಭಾತ್ ಕರಂದ್ಲೇ ತುಂಬ ಥ್ಯಾಂಕ್ಸು. ಆಮೇಲೆ ನಥಿಂಗ್ ಟು ವರಿ ಕರ್ನಾಟಕ, ಐ ಆಮ್ ಸೇಫ್. ನನಗೇನು ಸೆಕ್ಯೂರಿಟಿ ಬೇಡ, ಪೊಲೀಸ್ ಕಮಿಷನರ್ ನಾನು ಸೆಕ್ಯೂರಿಟಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ. ನಾನು ಗೋವಾಯಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿನ ಬರೋಕೇಳಿದ್ದೀನಿ. ದೇ ಆರ್ ಕಮಿಂಗ್ ಇನ್, ಒಂದು ಐದು BMW ಬರ್ತಾ ಇದ್ದಾರೆ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್. ನನ್ನ ಸೆಕ್ಯೂರಿಟಿ ಗೋವಾಯಿಂದ ಬರ್ತಾವ್ರೆ, ನೀನು ವರಿ ಮಾಡ್ಕೊಂಬೇಡ. ಸದ್ಯ ನೀನು ಸಿದ್ದುನ್ ಕಾಪಾಡು, ನಿನ್ನನ್ನು ಕಾಪಾಡ್ಕೋ. ಆ ಪೊಲೀಸ್ ಕೊಡಗಲಿ ಇನ್ಸ್ಪೆಕ್ಟರ್ಗೆ ಅವನಿಗೆ ಪಾಪ ಭಯ ಬೀಳ್ತಾನಂತೆ ಮಹೇಶ. ಆಮೇಲೆ ಅವನು ಮಹೇಶ ಹಿಂದುತ್ವವಾದಿ ಅಂತೆ, ಯಾರು ಕೊಡಗಲಿ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ ನನಗೆ ಯಾರು ಹೇಳಿದ್ರು. ಹಂಗಾಗಿ ಮೊನ್ನೆ ಅದೇ BJP ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾರೋದಕ್ಕೆ BJP ಇಲ್ಲ, ನಾವು XCM ಅಂತ ಹೇಳಿದ್ರೆ ಅವರು ಬೊಮ್ಮ ಅಂತ ಇವರು ಮಿಸ್ಟೇಕ್ ಆನ್ ಮಾಡ್ಕೊಂಡು ಹುಡುಗರು ಕಳಿಸಿ ನಾನು ಕಾಲ್ಸಿ ಇದಕ್ಕೆ ಅಂಡ್ರೆಡ್ಗೆ ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ 1.75 ಗಂಟೆ ಆದಮೇಲೆ ಬಂದರೆ, ಮೋಸ್ಟ್ಲಿ ಹೆಣ ಬಿದ್ದೋಗ್ಬಿಳಿ ಅಂತ. ಬಟ್ ನಾವು ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಕಡೆಯಿಂದ ರೆಡಿ ಇದ್ದೀವಿ. ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸು ನಾನು ಏನು ಅಂತ ತೋರಿಸ್ತೀನಿ. ದಯಾನಂದು ಸೆಲ್ಫ್ ಡಿಫೆನ್ಸ್ ಅಂತ ತೋರಿಸ್ತೀನಿ. ಐ ಲವ್ ಯು ದಯಾನಂದು, ಲವ್ ಯು, ಐ ಲವ್ ಯು, ಐ ಲವ್ ಯು ದಯಾನಂದು. ಒಡೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮೊಮ್ಮೆ ಅವರೇ, ನಿಮ್ಗೆ ಆ ಥರ ನಾನು ನಿಮ್ಮ ಬಗ್ಗೆ ಏನು ಎಲ್ಲೂ ಹೇಳಿಲ್ಲ. ನಿಮ್ಮ ಹೆಸರು ಹೇಳ್ತಾರ ಹುಡುಗರು ಅಟ್ಯಾಕ್ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವರೇ, MP ಆಗಿ ಈ ಥರ ಪರೋಡಿಗಳನ್ನ ಯಾಕೆ ಸಾಕ್ತಾ ಇದ್ದೀರಾ? ಮಹೇಶ ಕೊಡಗಿಲಿ ಇನ್ಸ್ಪೆಕ್ಟರ್, ನೀನು ಹಿಂದುತ್ವವಾದಿ ಅಂದರೆ ಮನೇಲಿ ಮಡ್ಕೋ. ಆಮೇಲೆ ಯೂನಿಫಾರ್ಮ್ ಹಾಕಿದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ವೆಂಟು, ಇನ್ಸ್ಪೆಕ್ಟ್ರು. ಆಮೇಲೆ ನಾನೇನು ಭಯ ಬೀಳಲ್ಲ, ನೀನು ಲೇಟಾಗಿ ಕಳಿಸು, ಆಮೇಲೆ ಇನ್ನೂ ಬೇಕಾದ್ರೆ 100 ಜನಕ್ಕೆ ಕಳಿಸು. ಮಹೇಶ ಶೋಭಾ ಕರಂದ್ಲಾಜೆ ಅವರೇ, ಬೊಮ್ಮಾಯಿ ಇನ್ನೂ 500 ಜನಕ್ಕೆ ಕಳಿಸು, ನಮಗೇನು ಸಮಸ್ಯೆ ಇಲ್ಲ. ಯಾಕೆ ಅಂತಂದರೆ ನಾವು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇದೆ, ನನಗೇನು ಪೊಲೀಸ್ ರಕ್ಷಣೆನೂ ಬೇಡ.
ನೋಡಿ ಯಾವ ರೀತಿ ಈ ಸ್ಲಮ್ ಹುಡುಗರು ತಲಾಟೆ ನನ್ನ ಮಕ್ಕಳು ನೋಡಿ, ನಮ್ಮ ಮನೆ ಮುಂದೆ ನೋಡಿ ಇವೆಲ್ಲ ತಲಾಟೆಗಳು ನೋಡಿ ಏನು ಹೇಳಿದ್ರು ಇವ್ರಿಗೆಲ್ಲ. ಆಮೇಲೆ ಅಲ್ಲ ಈ ಹೋರಾಟ ಎಲ್ಲ ಮಾಡ್ಬೇಕಾದ್ರೆ ನಾವೇನು ಭಯ ಬಿಡಲ್ಲ, ನಾನು ಹೇಳಿದ್ದೀನಿ ನಾವು ಭಯ ಬಿಡೋ ಸೀನೇ ಇಲ್ಲ. ಆಮೇಲೆ ಇವೆಲ್ಲ ಮೈಂಟೈನ್ ಮಾಡ್ತೀವಿ ನಾವು. ಓಕೆ, ವಿಥೌಟ್ ಪೊಲೀಸ್ ಐ ಕ್ಯಾನ್ ಮೈಂಟೈನ್. ಅಲ್ಲ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಏನಂದ್ರೆ ಆನ್ ರೆಕಾರ್ಡ್ ಅಟ್ಯಾಕ್ ಮಾಡೋದು ಇರಲಿ ಅನ್ನೋದು ಬಿಟ್ಟರೆ ನಮಗೆ ಸೆಕ್ಯೂರಿಟಿ ಬೆಂಗಳೂರು ಪೊಲೀಸ್ ಅವರಿಂದ ಸೆಕ್ಯೂರಿಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಲ್ಲ, ನಂಗೆ ಬೇಡ ಬೇಡ ಸದ್ದು. ನೀವು ಸೆಕ್ಯೂರ್ ಆಗಲಿ ಫಸ್ಟು, ಆ ಬ್ಲೂ ಫಿಲಮ್ಗಳು ರಿಲೀಸ್ ಆಗ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಏನು ಮಾಡ್ತಾರೋ ಅದೇ ಗೊತ್ತಿಲ್ಲ. ಓಕೆನಾ? ಐ ಲವ್ ಯು ಕರ್ನಾಟಕ ಪೊಲೀಸ್, ಐ ಲವ್ ಯು, ಐ ಲವ್ ಯು ಕೊಡಗಿಲಿ ಪೊಲೀಸ್. ನಿಮ್ಮ ಸಿ ಡಿ ಅನ್ನು ರಿಲೀಸ್ ಇಲ್ಲ ಆಗ್ಬಿಟ್ರೆ ಏನೋ ಮಾಡ್ತೀರಾ ಕರ್ನಾಟಕ ಪೊಲೀಸರ ಈ ಥರ. ಆಮೇಲೆ ಈ ಬೊಮ್ಮಾಯಿ ಶೋಭಾ ಕರ್ನಾಂಜಲಿ ನಿಜವಾಗ್ಲು ಇನ್ವೆಸ್ಟಿಗೇಷನ್ ಮಾಡ್ರಪ್ಪ, ನನಗೆ ಅದು ಗೊತ್ತಿಲ್ಲ. ಅವ್ರು ಕ್ಲೇಮ್ ಆಗ್ಬಿಟ್ಟವ್ರು. ಬಟ್ ಕೊಡಗಲಿ ಇನ್ಸ್ಪೆಕ್ಟರ್ ಮಹೇಶ್ ಅಂತ ಪಾತ್ರ ಇದೆ, ಅವ್ನು ಹಿಂದುತ್ವವಾದಿ ಅಂತ, ಕೂರ್ಗಿ ಅಂತ, ನನ್ನ ದಟ್ ಇಸ್ ವಾಟ್ಸ್ ಸಂಬಡಿ ಟೋಲ್. ಆಮೇಲೆ ಅವ್ರು ಬಂದವರೆಲ್ಲ ಇನ್ಸ್ಪೆಕ್ಟರ್ಸ್ ಹೇಳ್ತಾರೆ.